ಹಾಯ್ ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಮತ್ತೊಂದು NCERT ಸಿಲೆಬಸ್ನ ಚಾಪ್ಟರ್ 4 ವಾಯುಗುಣದ ಅಂತಿಮ ಭಾಗವನ್ನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅತಿ ಹೆಚ್ಚು ಲೆಂತಿ ಆಗಿರ್ತಕ್ಕಂಥ ಚಾಪ್ಟರ್ ಆಗಿರೋದ್ರಿಂದಾಗಿ ಇದು ಪಾರ್ಟ್ 4 ವಿಭಾಗ ನಿಮಗೋಸ್ಕರ ಬರ್ತಾ ಇದೆ. ಕಾರಣ ಇಷ್ಟೇ, ಈ ಪಾಠದಲ್ಲಿ ಈ ಒಂದು ವಿಡಿಯೋವನ್ನು ನೀವೇನು ನೋಡ್ತಾ ಇದ್ದೀರಾ, ಇದರಲ್ಲಿ ಭಾರತದಲ್ಲಿ ಮಳೆಯ ಹಂಚಿಕೆ ಯಾಕೆ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ಅಧ್ಯಯನ ಮಾಡ್ತೀರಾ. ಪಶ್ಚಿಮ ಘಟ್ಟದಲ್ಲೇ ಅತಿ ಹೆಚ್ಚು ಮಳೆ ಬೀಳುತ್ತೆ ಯಾಕೆ, ಹಾಗೆಯೇ ಪಶ್ಚಿಮ ಘಟ್ಟಗಳಿಂದ ನಂತರ ಅಂಡಮಾನ್ ಆ್ಯಂಡ್ ನಿಕೋಬಾರ್ ದ್ವೀಪಗಳಲ್ಲಿ ಎಷ್ಟು ಸರಾಸರಿ ಮಳೆ ಬೀಳುತ್ತೆ, ಹಾಗೆ ಮೇಘಾಲಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳಲು ಕಾರಣವಾಗಿರುವ ಗ್ಯಾರೋ ಕಾಸಿ ಜಯಂತಿಯ ಬೆಟ್ಟಗಳ ಪ್ರಭಾವ ಏನಾಗಿದೆ, ಅಷ್ಟೇ ಅಲ್ಲದೇ ಉತ್ತರ ಭಾರತದಲ್ಲಿ ಮಳೆಗೆ ರೀಟ್ರೀಟ್ ಆಗಂತಹ ಮಾನ್ಸೂನ್ಗಳು ಯಾಕೆ ವಾಯುಭಾರ ಕುಸಿತವನ್ನು ಬಂಗಾಳ ಕೊಲ್ಲಿಯಲ್ಲಿ ಕಾಣಲ್ಪಡ್ತವೆ, ಇದರಿಂದ ಚಕ್ರವರ್ತ ಮಾರುತಗಳು ಅಂದರೆ ಸೈಕ್ಲೋನ್ ಎಫೆಕ್ಟ್ಸ್ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಸ್ತೃತ ವಿಡಿಯೋವನ್ನು ನಿಮಗೋಸ್ಕರವಾಗಿ ತಂದಿದ್ದೇನೆ. ಸ್ನೇಹಿತರೆ, ದಯವಿಡು ಮರಿಬೇಡಿ, ಇದು ಸ್ಫೂರ್ತಿ ಅಕಾಡೆಮಿ ಚಾನಲ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಒಂದು ಲೈಕ್ ಇರಲಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಈ ವಿಡಿಯೋದ ವಿಚಾರದಲ್ಲಿ ಏನಿದೆ ಅಂತೇಳಿ ನೋಡೋಣ, ಬನ್ನಿ. ಸ್ನೇಹಿತರೆ, ನಿಮ್ಗೋಸ್ಕರವಾಗಿ ಮತ್ತೊಮ್ಮೆ ಬಂದಿದ್ದೇನೆ. ಡಿಸ್ಟ್ರಿಬ್ಯೂಷನ್ಸ್ ಆಫ್ ರೈನ್ಫಾಲ್, ಭಾರತದಲ್ಲಿ ಮಳೆ ಹೇಗೆ ಹಂಚಿಕೆಯಾಗಿದೆ ಅನ್ನೋದನ್ನ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀರಿ. ಭಾರತದ ರೈನ್ಫಾಲ್ನ ಮಳೆಯ ಒಟ್ಟು ಸರಾಸರಿ ನಮ್ಮ NCERT ಬುಕ್ನಲ್ಲಿ ಬರೋದಾದ್ರೆ ನೋಡಿ, 113 to 118 ಭಾರತದಲ್ಲಿ ಅವರೇಜ್ ರೈನ್ಫಾಲ್ ಬೀಳ್ತಕ್ಕಂತಹ ಒಂದು ಡಾಟಾಗಳನ್ನು ನಮಗೆ ಪುಸ್ತಕಗಳು ಹೇಳುತ್ತವೆ. ಬಟ್ ಈ ಪುಸ್ತಕ ತುಂಬ ಮಜಾನೇ ಹೇಳುತ್ತೆ ನಿಮಗೆ ಹೇಗೆ ಡಿಸ್ಟ್ರಿಬ್ಯೂಷನ್ಸ್ ಇದೆ ಅಂತೇಳಿ. ನೋಡಿ, ದಟ್ ರಿಸೀವ್ಸ್ ಅಬೌಟ್ ಅಂದರೆ ನಾರ್ತ್ ಈಸ್ಟರ್ನ್ ಪಾರ್ಟಿಂದ, ವೆಸ್ಟರ್ನ್ ಕೋಸ್ಟಿಂದ ಹಿಡಿದುಬಿಟ್ಟು ಆ್ಯಂಡ್ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಸುಮಾರು ಅಬೌಟ್ 400 cm ನಮ್ಮಲ್ಲಿ ಮಳೆಯನ್ನು ಪಡಿತವೆ. ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ 60 ಅಂತ ಆ್ಯನ್ಯುವಲಿ. ಇವು ಸಾಮಾನ್ಯವಾಗಿ ನಮ್ಮಲ್ಲಿ 400 cm ಮಳೆಯನ್ನು ಪಡೆಯೋದಾದರೆ ಕೆಲವುಗಳು 60 ಕಡಿಮೆಯನ್ನು ಮಳೆ ಪಡಿತವೆ. ಯಾವುವು? ವೆಸ್ಟರ್ನ್ ರಾಜಸ್ಥಾನ್, ಅಡ್ಜಾಯ್ನಿಂಗ್ ಪಾರ್ಟ್ ಆಫ್ ಗುಜರಾತ್, ಹರಿಯಾಣ ಆ್ಯಂಡ್ ಪಂಜಾಬ್, ಈ ಪ್ರದೇಶಗಳು ಅಂದರೆ ವಾಯುವ್ಯ ಭಾರತ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ಹಾಗೆಯೇ ಪಶ್ಚಿಮ ತೀರ ಪ್ರದೇಶ, ಹಾಗೆಯೇ ನಾರ್ತ್ ಈಸ್ಟ್ ಇಂಡಿಯಾ ಅಂದರೆ ಮೇಘಾಲಯದ ಪ್ರದೇಶಗಳು ಸುಮಾರು 400 cm ಅಧಿಕ ಮಳೆಯನ್ನು ಪಡಿತವೆ. ಹಾಗಾಗಿ ನಮ್ಮ ಪುಸ್ತಕದಲ್ಲೇ ಆದರೆ ಎರಡು ಪ್ಲೇಸ್ ಕೊಡ್ತಾನೆ. ಒಂದು ಮೌಸಿನ್ರಾಮ್ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ. ಎಲ್ಲಿದೆ ಅದು? ಮೇಘಾಲಯ ನಾರ್ತ್ ಈಸ್ಟರ್ನ್ ಪಾರ್ಟಲ್ಲಿ ಬರದೆ ಮೌಸಿನ್ರಾಮ್ 1,141 cm ಮಳೆಯನ್ನು ಪಡೆಯುತ್ತೆ. ಇನ್ನು ವೆಸ್ಟರ್ನ್ ಕೋಸ್ಟ್ ಬಂದರೆ ಸಹ್ಯಾದ್ರಿ ಪರ್ವತಗಳ ಶ್ರೇಣಿಗಳು 400 cm ಅಧಿಕ ಮಳೆಯನ್ನು ಪಡೀತವೆ. ಅದರಲ್ಲಿ ಕರ್ನಾಟಕದಲ್ಲಿ ನೀವು ನೋಡ್ಬೋದು, ಆಗುಂಬೆ ಘಾಟ್ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಉಲಿಕಲ್ ಘಾಟ್ ಅಂತಿದೆ. ಆದರೆ ನೆನಪಿರಲಿ, ಒಂದು ಪ್ರದೇಶದ ವಾಯುಗುಣವನ್ನು ನಿರ್ಧಾರ ಮಾಡೋದು 30 ವರ್ಷಗಳವರೆಗಿನ ಸರಾಸರಿ ಆಗಿರೋದ್ರಿಂದ ಹುಲಿಕಲ್ಲಲ್ಲಿ ಇದೇ ರೀತಿ ಇನ್ನೂ 7-8 ವರ್ಷಗಳು ಮಳೆ ಬಿದ್ದರೆ ಮಾತ್ರ ಅದನ್ನು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತೇಳಿ ಘೋಷಣೆ ಮಾಡರೆ. ಸೊ ಫ್ರೆಂಡ್ಸ್, ಮುಂದೆ ಹೋಗೋಣ. ಇದರಲ್ಲಿ ಏನಿದೆ ಅಂತೇಳಿ, ದ ರೈನ್ಫಾಲ್ ವಾಸ್ ಈಕ್ವಲಿ ಲೋ ಇನ್ ದ ಇಂಟೀರಿಯರ್ ಆಫ್ ದ ಡೆಕ್ಕನ್ ಪ್ಲಾಟು ಆ್ಯಂಡ್ ದ ಈಸ್ಟ್ ಆಫ್ ದ ಸಹ್ಯಾದ್ರಿಸ್. ಹಾಗಾಗಿ ನೋಡಿ, ಡೆಕ್ಕನ್ ಪ್ಲಾಟ್ಯುಗಳು ಮತ್ತು ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಭಾಗಗಳಲ್ಲಿ ಸಾಮಾನ್ಯವಾಗಿ ಮಳೆ ಏನಾಗುತ್ತೆ, ಕಡಿಮೆ ಬೀಳುತ್ತೆ. ಯಾಕೆಂದರೆ ವೆಸ್ಟರ್ನ್ ಘಾಟ್ಸ್ನ ಇದು ಈಸ್ಟರ್ನ್ ಪಾರ್ಟ್ಗಳಲ್ಲಿ ಮಳೆ ಕಡಿಮೆ. ಒಂದು ಕಡೆ ಒಂದು ರಿಪೋರ್ಟ್ ಹೇಳ್ತಾ ಇದೆ, 2050 ವೇಳೆಗೆ ಮಧ್ಯ ಕರ್ನಾಟಕದ ಭಾಗಗಳು ರೈನ್ ಶ್ಯಾಡೋ ಏರಿಯಾಗಳಾಗಿ ಕನ್ವರ್ಟ್ ಆಗ್ತಾ ಇರೋದರಿಂದಾಗಿ ಇದು ಕೂಡ ಮರುಭೂಮಿಯಾಗುವ ಸಾಧ್ಯತೆ ಇದೆ ಅನ್ನೋದು ಕೂಡ ಒಂದು ರಿಪೋರ್ಟಲ್ಲಿ ಇದೆ. ವೈ ಡು ದೀಸ್ ರೀಸನ್ಸ್ ರಿಸೀವ್ ದ ಲೋ ರೈನ್ಫಾಲ್? ಹಾಗಾದರೆ ಈ ಪ್ರದೇಶಗಳು ಯಾಕೆ ಕಡಿಮೆ ಮಳೆ ಪಡೀತವೆ ಅನ್ನೋದು ಕೂಡ ಯೋಚನೆ ಮಾಡುವಂಥ ವಿಚಾರ. ಕಾರಣ ಅಂದರೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಅಂದರೆ ಪಶ್ಚಿಮ ಘಟ್ಟಗಳ ಒಂದು ಹಿಂಭಾಗದ ಪ್ರದೇಶಗಳಾಗಿರೋದ್ರಿಂದ. ಎ ಥರ್ಡ್ ಏರಿಯಾ ಆಫ್ ಲೋ ಪ್ರೆಸಿಪಿಟೇಷನ್ಸ್, ತುಂಬ ಕಡಿಮೆ ಮಳೆ ಬೀಳ್ತಕ್ಕಂಥ ಇನ್ನೊಂದು ವಲಯ ಇದೆ, ಅದೇನೆ ಲೇ ಇನ್ ಜಮ್ಮು ಕಾಶ್ಮೀರ್ ಅಂತ ಕರಿತೀವಿ. ಜಮ್ಮು ಕಾಶ್ಮೀರ್ನ ಲೇ ಪ್ರದೇಶಗಳು ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವಂತಹ ಭಾಗಗಳು.
ಹಾಗಾಗಿ ಬಿಡಿ ಭಾರತದಲ್ಲಿ ಅತ್ಯಂತ ಮಳೆ ಕಡಿಮೆ ಪಡೆಯುವಂಥ ಭಾಗ ರಾಜಸ್ಥಾನದ ರೂಯ್ಲಿ ಅಂತ ಕರಿತೀವಿ. ಆ್ಯಂಡ್ ದ ರೆಸ್ಟ್ ಆಫ್ ದ ಕಂಟ್ರಿ ಇಸ್ ಅ ಮಾಡ್ರೇಟ್ ರೈನ್ಫಾಲ್. ಉಳಿದೆಲ್ಲ ಕಡೆ ಮಾಡ್ರೇಟ್ ರೈನ್ಫಾಲ್ ಬರುತ್ತೆ. ಆ್ಯಂಡ್ ಸ್ನೋಫಾಲ್ ಈಸ್ ರಿಸ್ಟ್ರಿಕ್ಟೆಡ್ ಇನ್ ಹಿಮಾಲಯಸ್. ಚಳಿಗಾಲದಲ್ಲಿ ಹಿಮಾಲಯದ ಪ್ರದೇಶಗಳು ಹೆಚ್ಚು ಮಂಜು ಕವಿದ ವಾತಾವರಣ, ಅದರಲ್ಲೂ ಹೆಚ್ಚು ಸ್ನೋ ಬೀಳ್ತಾ ಇರುತ್ತೆ ಮಂಜು. ಆ್ಯಂಡ್ ಓವಿಂಗ್ ದ ನೇಚರ್ ಆಫ್ ದ ಮಾನ್ಸೂನ್ಸ್ ದೀಸ್ ಆ್ಯನ್ಯುವಲ್ ರೈನ್ಫಾಲ್ ಈಸ್ ಹೈಲಿ ವೇರಿಯಬಲ್ ಫ್ರಮ್ ದ ಇಯರ್ ಟು ದ ಇಯರ್ ಆ್ಯಂಡ್ ವೇರಿಯಬಿಲಿಟಿ ಇನ್ ದ ಹೈ ಇನ್ ದ ರೀಸನ್ಸ್ ಆಫ್ ದ ಲೋ ರೈನ್ಫಾಲ್ ಸಚ್ ಆಸ್ ಪಾರ್ಟ್ಸ್ ಆಫ್ ರಾಜಸ್ಥಾನ್. ಕೆಲವು ಕಡೆಗಳಲ್ಲೂ ಕೂಡ ಮಳೆ ತುಂಬ ಕಡಿಮೆ ಆಗುತ್ತೆ. ರಾಜಸ್ಥಾನ್, ಗುಜರಾತ್ ಆ್ಯಂಡ್ ಲೀವಾರ್ಡ್ ಸೈಡ್ ಆಫ್ ವೆಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್ನ ಪೂರ್ವ ಪ್ರದೇಶಗಳು, ಲೀವಾರ್ಡ್ ಸೈಡ್ ಅಂತಂದರೆ ವೆಸ್ಟರ್ನ್ ಘಾಟ್ಸ್ನ ಪೂರ್ವ ಭಾಗಗಳು ಕೂಡ ಕಡಿಮೆ ಮಳೆಯನ್ನು ಪಡೀತವೆ. ಆ್ಯಂಡ್ ಇನ್ ದ ರೈನ್ಫಾಲ್ ಆರ್ ಲಯಬಲ್ ಅಫೋರ್ಟೆಡ್ ದ ಫ್ಲಡ್ಸ್ ಏರಿಯಾ ಆ್ಯಂಡ್ ಲೋ ರೈನ್ಫಾಲ್ ಏರಿಯಾಸ್ ಡ್ರಾಟ್. ಎಲ್ಲಿ ಹೆಚ್ಚು ಮಳೆ ಬರುತ್ತೋ ಅಲ್ಲಿ ಫ್ಲಡ್ ಕ್ರಿಯೇಟ್ ಆಗುತ್ತೆ, ಎಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಲ್ಲಿ ಈ ರೀತಿಯ ಬರಗಾಲ ಉಂಟಾಗುತ್ತೆ. ಟೋಟಲ್ ಮಾನ್ಸೂನ್ ಆ್ಯಸ್ ಎ ಯೂನಿಫೈಯಿಂಗ್ ದ ಬಾಂಡ್. ಭಾರತದಲ್ಲಿ ಮಾನ್ಸೂನ್ ಕೂಡ ಒಂದು ಯೂನಿಫೈಯಿಂಗ್ ಬಾಂಡ್ ಆಗಿದೆ. ಯಾಕೆಂದರೆ ಹೆಚ್ಚು ಮಾನ್ಸೂನ್, ಒಂದು ಒಳ್ಳೆಯ ಮಾನ್ಸೂನ್ ಆದರೆ ಭಾರತದಲ್ಲಿ ಕೃಷಿ ಚಟುವಟಿಕೆ ಅತ್ಯಂತ ಉತ್ತಮವಾಗಿ ನಡೆಯುತ್ತೆ. ಭಾರತದಲ್ಲಿ ಕೃಷಿ ಚಟುವಟಿಕೆ ತುಂಬ ಇದರ ಮೇಲೆ ನೆಲೆ ನಿಂತಿದೆ. ಯಾಕೆಂದರೆ ಭಾರತದಲ್ಲಿ ನೀರಾವರಿ ಭೂಮಿಗಿಂತ ಅತಿ ಹೆಚ್ಚು ಭೂಮಿ ನಮ್ದು ಏನಾಗಿದೆ ಅಂತಂದರೆ ಮಳೆಯಾಶ್ರಿತವಾಗಿರ್ತಕ್ಕಂಥ ಭೂಮಿಯಾಗಿರೋದ್ರಿಂದ ಈ ವೆಸ್ಟರ್ನ್ ಘಾಟ್ಸ್ನ ಪ್ರದೇಶದ ವೆಸ್ಟರ್ನ್ ಭಾಗಗಳು ಅತಿ ಹೆಚ್ಚು ಮಳೆ ಪಡಿತವೆ. ಆದರೆ ಈ ಭಾಗಗಳು, ದಕ್ಕನ್ ಪ್ರಸ್ಥ ಭೂಮಿಯ ಭಾಗಗಳು ಅತಿ ಕಡಿಮೆ ಮಳೆಯನ್ನು ಪಡಿತವೆ. ಹಾಗಾಗಿ ಈ ಪ್ರದೇಶಗಳಲ್ಲೂ ಕೂಡ ಕೃಷಿ ಇಳುವರಿಯ ಪ್ರಮಾಣ ತುಂಬ ಕಡಿಮೆ ಕಾಣ್ತಾ ಇರೋದು ಇದೇ ಡ್ರಾಟ್ ಕಂಡೀಷನ್ಸ್ನ ಒಂದು ಭಾಗ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ವಿಚಾರ ಇದರಲ್ಲಿ ತುಂಬ ಪ್ರಮುಖವಾಗಿ ಅವನು ಹೇಳ್ತಾ ಹೋಗ್ತಾನೆ. ಆ್ಯಂಡ್ ಸಮ್ ಆಫ್ ದ ಲ್ಯಾಟಿಟ್ಯೂಡ್ಸ್ ವಾಸ್ ಸಿಮಿಲರ್ಲಿ ಇನ್ ದ ಪೆನಿನ್ಸುಲರ್ ಪ್ಲಾಟ್ಯೂ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಸಿ ಫ್ರಮ್ ದ ತ್ರೀ ಸೈಡ್ಸ್ ಆ್ಯಂಡ್ ಹ್ಯಾಸ್ ದ ಮಾಡರೇಟ್ ಟೆಂಪರೇಚರ್ಸ್ ಆ್ಯಂಡ್ ಡೆಸ್ಪೈಟ್ ದ ಸಚ್ ಮಾಡರೇಟಿಂಗ್ ಇನ್ಫ್ಲೂಯೆನ್ಸ್. ಭಾರತದ ಸುತ್ತ ಮೂರು ರೀತಿಯ ಒಂದು ಸಮುದ್ರದ ಭಾಗಗಳು, ಅಂದರೆ ಕಾಮನ್ನಾಗಿ ಜಿಯೋಗ್ರಫಿನಲ್ಲಿ ಸಮುದ್ರ ಬೇರೆ, ಸಾಗರ ಬೇರೆ, ಬಂಗಾಳ ಕೊಲ್ಲಿ ಬೇರೆ, ಬಟ್ ಕಾಮನ್ಲಿ ಇನ್ ಜಿಯೋಗ್ರಫಿ ದೇ ಆರ್ ಯೂಸಸ್ ಸಿ ಫ್ರಮ್ ದ ತ್ರೀ ಸೈಡ್ಸ್ ಅಂತ ಇಲ್ಲಿ ಹೇಳ್ತೀವಿ. ಆ್ಯಂಡ್ ಮಾಡರೇಟ್ ಟೆಂಪರೇಚರ್ ಡೆಸ್ಪೈಟ್ ದ ಸಚ್ ಮಾಡರೇಟಿಂಗ್ ಇನ್ಫ್ಲೂಯೆನ್ಸ್ ಕೂಡ ಭಾರತದ ಮೇಲೆ ಆಗತ್ತೆ. ಆ್ಯಂಡ್ ದೀಸ್ ಗ್ರೇಟ್ ವೇರಿಯೇಷನ್ಸ್ ಇನ್ ದ ಟೆಂಪರೇಚರ್ ಕಂಡೀಷನ್ಸ್ ಆ್ಯಂಡ್ ನೆವರ್ ಲೆಟ್ ಲೆಸ್ ಇನ್ ದ ಯೂನಿಫೈಯಿಂಗ್ ದ ಇನ್ಫ್ಲೂಯೆನ್ಸ್ ಆಫ್ ದೀಸ್ ಮಾನ್ಸೂನ್ಸ್ ಆನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಭಾರತದ ಉಪಖಂಡದ ಮೇಲೆ ಈ ಥರದ ಮಾನ್ಸೂನ್ ಮಾರುತಗಳ ಪ್ರಭಾವ ಇದ್ದೇ ಇರುತ್ತೆ. ಈಸ್ ಕ್ವೈಟ್ ದ ಪ್ರೆಸಿಪಿಟೇಬಲ್ ಆ್ಯಂಡ್ ದ ಸೀಸನಲ್ ಆಲ್ಟರ್ನೇಷನ್ಸ್, ಒಂದು ರೀತಿಯ ಒಂದು ಸೀಸನಲ್ ಆಲ್ಟರ್ನೇಷನ್ಸ್ ಆಗೋದ್ರಿಂದ, ವ್ಯತ್ಯಾಸಗಳಾಗೋದ್ರಿಂದ, ವಿಂಡ್ ಸಿಸ್ಟಮ್ಸ್ಗಳಲ್ಲಿ ಬದಲಾವಣೆಗಳಾಗೋದ್ರಿಂದ, ಆ್ಯಂಡ್ ಇನ್ ಅಸೋಸಿಯೇಟೆಡ್ ದ ವೆದರ್ ಕಂಡೀಷನ್ಸ್ ವಾಸ್ ಪ್ರೊವೈಡ್ ದ ರಿದಮಿಕ್ ಸೈಕಲ್ ಆಫ್ ದ ಸೀಸನ್ಸ್. ಭಾರತದಲ್ಲಿ ಒಂದೇ ರೀತಿ ಮಳೆ ಬರೋದಿಲ್ಲ, ಒಂದು ಮಳೆಯ ಹಂಚಿಕೆ ವ್ಯತ್ಯಾಸ ಆಗ್ತಾ ಇರೋದ್ರಿಂದಾಗಿ ಭಾರತದ ಜನಜೀವನದಲ್ಲೂ ಕೂಡ ಬಹಳಷ್ಟು ಪರಿವರ್ತನೆಗಳನ್ನು ನಾವು ನೋಡ್ಬೋದು ಅನ್ನೋದನ್ನು ಕೂಡ ಹೇಳುತ್ತೆ. ಸೊ ಮುಂದಿನ ಒಂದು ಪಾಠ ಇದನ್ನು ಏನು ವಿವರಣೆ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಮ್ಯಾಪ್ ಇದೆ. ಮ್ಯಾಪ್ ಆದ ನಂತರ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ತುಂಬಾ ಇದೆ. ಈ ಮ್ಯಾಪನ್ನು ನಿಮ್ಗೆ ಆಲ್ರೆಡಿ ನಾನು ತೋರಿಸಿರೋದ್ರಿಂದಾಗಿ ಸ್ವಲ್ಪ ಮೊಮೆಂಟಮ್ ಜಾಸ್ತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈಗ ನೋಡೋಣ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿವರ್ತನೆಗಳು ಭಾರತದಲ್ಲಿ ಆಗ್ತಾ ಬರುತ್ತೆ ಅಂತ. ಭಾಳಷ್ಟು ನ್ಯೂಸ್ ಪೇಪರ್ಗಳಲ್ಲಿ ನೀವು ನೋಡಿರ್ತೀರಾ, ಡಿವಾಸ್ಟೆಡ್ ಬೈ ದ ಫ್ಲಡ್ಸ್ ಆ್ಯಂಡ್ ಹೈ ಹಜಾರ್ಡ್ ಆನ್ ದ ರೋಡ್ ಆ್ಯಂಡ್ ಹಿಂಟ್ಸ್ ಆ್ಯಂಡ್ ದ ಸಮ್ಮರ್ ಆ್ಯಂಡ್ ಫಾಗ್ ಚೆಕ್ ಅಂತ ಓದಿರ್ತಿರಲ್ವಾ, ಅಂದರೆ ತುಂಬಾ ಮಂಜು ಕವಿದ ವಾತಾವರಣ, ಇವೆಲ್ಲದೂ ಕೂಡ ಈ ಪುಸ್ತಕದಲ್ಲಿ ಕೂಡ ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾ ಹೋಗಿದ್ದಾನೆ. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಅರ್ಥವಾಗೋ ರೀತಿ ಎಲ್ಲ ವಿವರಣೆಗಳ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೈನ್ಸ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡೋಣ ಭಾರತದಲ್ಲಿನ ಈ ಒಂದು ವಾಯುಗುಣದ ಬಗ್ಗೆ ಇರತಕ್ಕಂತಹ ಒಂದು ವಿಚಾರಗಳ ಬಗ್ಗೆ. ಸಾಮಾನ್ಯವಾಗಿ ಸ್ವಲ್ಪ ಇಲ್ಲಿ PDF ಡೌನ್ಲೋಡಿಂಗ್ ಲೇಟ್ ಆಗ್ತಾ ಇದೆ. ಸೊ ನೋಡೋಣ ಏನಾಗಬಹುದು ಅಂಥೇಳಿ. ಸೊ ಇನ್ ಆರ್ ವೆರಿ ಮಚ್ ಟಾಪಿಕಲ್ ಮಾನ್ಸೂನ್ಸ್, ಭಾರತದಲ್ಲಿಯೂ ಕೂಡ ಈ ಮಾನ್ಸೂನ್ನ ಪ್ರಭಾವಗಳು ಅನೇಕ ರೀತಿಯಲ್ಲಿ ವ್ಯತ್ಯಾಸ ಹೊಂದುವುದರಿಂದಾಗಿಯೂ ಕೂಡ ಅನಿಮಲ್ ಮತ್ತು ಸಸ್ಯವರ್ಗಗಳ ಮೇಲೆ ಇದರ ಪ್ರಭಾವ ಜಾಸ್ತಿನೇ ಇದೆ ಅನ್ನೋದನ್ನು ಕೂಡ ಇಲ್ಲಿ ಈ ಪಾಠ ನಮಗೆ ವಿವರಣೆಯನ್ನು ಮಾಡುತ್ತೆ. ಆ್ಯಂಡ್ ಈಸ್ಟ್ ವೆಸ್ಟ್ ಗ್ರೇಟ್ಲಿ ದ ಅವಾಯ್ಡ್ಸ್ ಫ್ರಮ್ ದ ಅರೈವಲ್ ಇನ್ ದ ಮಾನ್ಸೂನ್ ಆ್ಯಂಡ್ ದೀಸ್ ಮಾನ್ಸೂನ್ ವಿಂಡ್ಸ್ ದ ಬ್ಲೆಂಡ್ ದ ಹೋಲ್ ಕಂಟ್ರಿ ಬೈ ಪ್ರೊವೈಡಿಂಗ್ ದ ವಾಟರ್ ಟು ಸೆಟ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಇನ್ ದ ಮೋಷನ್ಸ್.
ಭಾರತದಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಟುವಟಿಕೆ ಅಂತ ಕೂಡ ನಮ್ಮಲ್ಲಿ ಕರೀತಾರೆ. ಸೊ ಈಗ ನೋಡೋಣ ಈ ಪುಸ್ತಕದಲ್ಲಿ ಕೇಳಿರ್ತಕ್ಕಂಥ ಬಹು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆನೂ ಕೂಡ ಒಮ್ಮೆ ನಾವು ಸ್ವಲ್ಪ ಗಮನ ಹರಿಸೋಣ ಸ್ನೇಹಿತರೆ. ಯಾಕೆಂತಂದರೆ ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಎಕ್ಸಾಮ್ಸಲ್ಲಿ ಕೇಳೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸ್ವಲ್ಪ ಜೂಮ್ ಸೆಟ್ ಮಾಡ್ತಾ ಇದ್ದೀನಿ, ಸರಿ ನೋಡ್ಕೊಳ್ಳಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ದ ಪ್ಲೇಸಸ್ ರಿಸೀವ್ ದ ಹೈಯೆಸ್ಟ್ ರೈನ್ಫಾಲ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೀತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳಿದ್ದಾನೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೀತಕ್ಕಂಥ ಪ್ರದೇಶ ಮೌಸಿನ್ರಾಮ್ ಪ್ರದೇಶ. ಮೌಸಿನ್ರಾಮ್ ಎಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಮೇಘಾಲಯ ಪ್ಲಾಟ್ಯೂನಲ್ಲಿ ಬರ್ತಕ್ಕಂಥದ್ದು. ಇದರ ಸುತ್ತ ಕಾಸಿ ಗ್ಯಾರೋ ಜಯಂತಿಯ ಬೆಟ್ಟಗಳಿರೋದ್ರಿಂದಾಗಿ ಇಲ್ಲಿ ಅತಿ ಹೆಚ್ಚು ಮಳೆ ಪಡೆಯುತ್ತೆ. ಎಷ್ಟು ಪಡೆಯುತ್ತೆ? 1141 ಸೆಂಟಿಮೀಟರ್ ಮಳೆಯನ್ನು ಪರ್ ಆನಮ್ ಅಲ್ಲಿ ಪಡೀತಕ್ಕಂಥ ಪ್ರದೇಶ ಮೌಸಿನ್ ರಾಮ್ ಅಂತ ಕರಿತೀವಿ. ಇದಕ್ಕಿಂತ ಮುಂಚೆ ಯಾವುದಿತ್ತು? ಚೇರಾಪುಂಜಿ ಪಡೀತ, ಚೇರಾಪುಂಜಿಯಿಂದ 110 ಕಿಲೋಮೀಟರ್ ದೂರದಲ್ಲಿರೋದೆ ಈ ಮೌಸಿನ್ ರಾಮ್ಸ್. ಸೊ ಗೌಹಾತಿ ಪ್ರದೇಶ ಬಂದುಬಿಟ್ಟು ಅಸ್ಸಾಮಲ್ಲಿದೆ, ಇದು ಕೂಡ ಮಳೆಯನ್ನು ಪಡೀತದೆ. ಅಂದರೆ ಮೌಸಿನ್ ರಾಮ್ ಬಿಟ್ಟರೆ, ಚಿರಾಪುಂಜಿ ಬಿಟ್ಟರೆ ಗೌಹಾತಿನೇ ಅತಿ ಹೆಚ್ಚು ಮಳೆ ಪಡೆಯುತ್ತೆ. ಇನ್ ಸಿಲ್ಚರ್ ಅಂತ ಕೂಡ ಕರಿತೀವಿ, ಸಿಲ್ಚರ್ ಕೂಡ ಅಷ್ಟೇ, ಅರುಣಾಚಲ್ ಪ್ರದೇಶದಲ್ಲಿ ಬರಲ್ಬರುವಂಥ ಭಾಗ, ಭಾರತದ ಪಶ್ಚಿಮ ತುದಿ ಅಲ್ಲ ಪೂರ್ವ ತುದಿ ಅಂತ ಕೂಡ ಕರಿತೀವಿ. ಇದು ವೆರಿ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಪ್ರದೇಶ. ಹಾಗಾಗಿ ಮಳೆ ವಿಚಾರದಲ್ಲಿ ಇದು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರ. ಸೊ ದ ವಿಂಡ್ ಬ್ಲೋಯಿಂಗ್ ಫ್ರಮ್ ದ ನಾರ್ತ್ ಪ್ಲೈನ್ಸ್ ಟು ದ ಇನ್ ಸಮ್ಮರ್ ಈಸ್ ನೌನ್ ಆಸ್ ಅಂತ, ಅಂದರೆ ಬೇಸಿಗೆಯಲ್ಲಿ ಬೀಸ್ತಕ್ಕಂತಹ ನಾರ್ತ್ ಪ್ಲೈನ್ಸ್ಗಳಲ್ಲಿ ಬೀಸ್ತಕ್ಕಂಥ ಗಾಳಿಯನ್ನು ಏನಂತ ಕರೀತಾರೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಬೇಸಿಗೆಯಲ್ಲಿ ಬೀಸುವಂತಹ ಗಾಳಿಯನ್ನು ಸಾಮಾನ್ಯವಾಗಿ ಏನಂತ ಕರಿತೀವಿ? ಲೂ ಅಂತ ಕೂಡ ಕರಿತೀವಿ. ಲೂ ಸ್ಥಳೀಯ ಮಾರುತಗಳು ಭಾರತದಲ್ಲಿ ಬೀಸ್ತವೆ. ಯಾವ ಕಡೆಯಿಂದ ಬೀಸ್ತವೆ ಅಂತ ನೋಡಿದ್ದೀವಿ ನಾವು, ಈ ಕಡೆ ಗುಜರಾತ್ ಪಾರ್ಟಿಂದ ಹಿಡಿದು ಈ ಕಡೆ ನಾರ್ಥರ್ನ್ ಪ್ಲೈನ್ಸ್ ಕಡೆಗೆ ಬೀಸುವ ಒಂದು ಒಣ ಗಾಳಿಯನ್ನು ಏನಂತ ಕರಿತೀವಿ? ಲೂ ಅಂತ ಕರಿತೀವಿ. ನೋಡಿ, ವಿಂಡ್ ಇದು, ವಿಂಡ್ ಬ್ಲೋಯಿಂಗ್ ಫ್ರಮ್ ದ ನಾರ್ಥರ್ನ್ ಪ್ಲೈನ್ಸ್ ಟು ದ ಸಮ್ಮರ್ಸ್ ಅಂತ, ಬೇಸಿಗೆಯಲ್ಲಿ ಬೀಸೋದು. ಇಲ್ಲಿ ನಿಮ್ಮ ಕಾಲ ಬೈಸಾಕಿ ಅಂಡರ್ಲೈನ್ ಮಾಡಿದಾರಲ್ಲ, ಕಾಲ ಬೈಸಾಕಿ ಏನಪ್ಪ ಅಂತಂದರೆ ಇದು ಭಾರತದಲ್ಲಿ ಬೀಳುವಂತಹ ಒಂದು ಪರಿಸರಣ ಮಳೆ ಅಂತ ಕರಿತೀವಿ. ಅದು ಕಾಲ ಬೈಸಾಕಿ ಎಲ್ಲಿ ಬೀಳುತ್ತೆ? ವೆಸ್ಟ್ ಬೆಂಗಾಲಲ್ಲಿ ಬೀಳುತ್ತೆ. ಟ್ರೇಡ್ ವಿಂಡ್ಸ್ಗಳು ಗೊತ್ತುಂಟಲ್ಲ ಇದು. ಸೊ ಟ್ರೇಡ್ ವಿಂಡ್ಸ್ಗಳು ನಮಗೆ ಭಾರತದಲ್ಲಿ ಮಾನ್ಸೂನ್ಗೆ ತರ್ತಕ್ಕಂಥವು ಟ್ರೇಡ್ ವಿಂಡ್ಸ್ ಇವೇನೆ. ಸಾಮಾಜಿಕ ವೃತ್ತದಿಂದ ದಾಟಿದ ಮೇಲೆ ಕೋರಿಯಾಲಸ್ ಫೋರ್ಸ್ನ ಪ್ರಕಾರವಾಗಿ ಭಾರತಕ್ಕೆ ಇವು ಎಂಟ್ರಿ ಕೊಡ್ತವೆ, ಅದು ಟ್ರೇಡ್ ವಿಂಡ್ಸ್. ಇದಿಷ್ಟು ನಮಗೆ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ನೋಡೋದಾದರೆ, ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್, ಸೊ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಇದಕ್ಕೆ ಭಾಳ ಪ್ರಮುಖವಾದ ಉತ್ತರ ಲೂ ಇದು. ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಾಸಸ್ ದ ರೈನ್ ಫಾಲ್ ಡ್ಯೂರಿಂಗ್ ದ ವಿಂಟರ್ ಅನ್ ದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಭಾರತದಲ್ಲಿ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾಕ್ಕೆ ಏನೋ ರೈನ್ಫಾಲನ್ನು ತರ್ತಕ್ಕಂಥದ್ದು. ರೈನ್ಫಾಲ್ ಡ್ಯೂರಿಂಗ್ ದ ವಿಂಟರ್ ಸೀಸನ್ಸ್, ವಿಂಟರ್ಸ್ ಇನ್ ದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮಳೆಯನ್ನು ತರ್ತಕ್ಕಂಥವು ಯಾವುವು ಅಂತ ಹೇಳಿ ನಾವು ಚೆನ್ನಾಗಿ ನೆನ್ಪಿಡ್ಕೋಬೇಕು. ಚಳಿಗಾಲದಲ್ಲಿ ಮಳೆಯನ್ನು ತರ್ತಕ್ಕಂಥ ಮಾರುತಗಳು ಅಂತಂದರೆ ರೀಟ್ರೀಟಿಂಗ್ ಮಾನ್ಸೂನ್ಸ್ ಇದು. ಸೊ ನೆನ್ಪಿಡ್ಕೊಳ್ಳಿ, ರೀಟ್ರೀಟಿಂಗ್ ಮಾನ್ಸೂನ್ಸ್ ಚಳಿಗಾಲದಲ್ಲಿ ಮಳೆಯನ್ನು ತರ್ತವೆ. ನೆನ್ಪಿಡ್ಕೊಳ್ಳಿ, ಚಳಿಗಾಲದಲ್ಲಿ ಮಳೆಯನ್ನು ತರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಚಳಿಗಾಲದಲ್ಲಿ ಸಮಭಾಜಕ ವೃತ್ತದ ಪ್ರದೇಶಗಳು ಲೋ ಪ್ರೆಷರ್ಸ್ ಕ್ರಿಯೇಟ್ ಆಗಿರ್ತವೆ, ಅಂದರೆ ಈ ಭಾಗದಲ್ಲಿ ಸೂರ್ಯಕಿರಣಗಳು ನೇರವಾಗಿ ಬೀಳ್ತಾ ಇರ್ತವೆ. ಅದರಲ್ಲೂ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳ್ತಾ ಇರೋದ್ರಿಂದಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಓರೆಯಾಗಿ ಬಿದ್ದಿರ್ತವೆ. ಹಾಗಾಗಿ ಈ ಪ್ರದೇಶಗಳು ಹೈ ಪ್ರೆಷರ್ ಆಗಿರ್ತವೆ, ಈ ಪ್ರದೇಶಗಳು ಲೋ ಪ್ರೆಷರ್ ಆಗಿರ್ತವೆ. ಮಾರುತಗಳು ಈ ಕಡೆಯಿಂದ ಈ ಕಡೆಗೆ ಬೀಸಲ್ಪಡ್ತವೆ. ಹೀಗೆ ಬೀಸಲ್ಪಡುವಂಥ ಮಾರುತಗಳಲ್ಲಿ ಈ ಅಂಡಮಾನ್ ಸಮುದ್ರದ ಪ್ರದೇಶಗಳಲ್ಲಿ ಲೋ ಪ್ರೆಷರ್ಸ್ ಕ್ರಿಯೇಟ್ ಆಗೋದ್ರಿಂದ ಈ ಒಂದು ಪ್ರದೇಶಗಳಿಗೆ, ಅಂದರೆ ತಮಿಳುನಾಡು, ತಮಿಳುನಾಡು, ಆಂಧ್ರ, ಹಾಗೆ ಮಹಾನದಿ ಫಲತ, ಹೀಗಾಗಿ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ಅತಿ ಹೆಚ್ಚು ಮಳೆಯನ್ನು ತರ್ತವೆ. ಯಾವು? ರಿಟ್ರೀಟ್ ಮಾನ್ಸೂನ್ಸ್. ಬಟ್ ಸೌತ್ ವೆಸ್ಟ್ ಮಾನ್ಸೂನ್ಸ್ ಏನು ಬರುತ್ತೆ ಅಂದರೆ ಈ ಪ್ರಶ್ನೆಯಲ್ಲಿ ವಿಂಟರ್ ಜಾಗದಲ್ಲಿ, ಸಮ್ಮ ವಿಂಟರ್ ಜಾಗದಲ್ಲಿ ರೈನಿ ಸೀಸನ್ಸ್ ಇತ್ತು ಅಂತಂದಿದ್ರೆ ಅಥವಾ ಸಮ್ಮರ್ ಸೀಸನ್ಸ್ ಇತ್ತು ಅಂತಂದಿದ್ರೆ ನೀವು ಸೌತ್ ವೆಸ್ಟ್ ಮಾನ್ಸೂನ್ಸ್ ಬರ್ಬೋದು. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಯಾವಾಗತ್ತೆ? ಚಳಿಗಾಲದಲ್ಲೇ ಆಗುತ್ತೆ. ಎಲ್ಲಿಂದ ಆಗುತ್ತೆ ಅದು? ಮೆಡಿಟರೇನಿಯನ್ ಸಮುದ್ರದಿಂದ ಭಾರತದ ಮೇಲೆ ಬೀಸೋದ್ರಿಂದ ದೆಹಲಿ ಪ್ರದೇಶಗಳು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಗೆ ಒಳಗಾಗ್ತವೆ. ಸೈಕ್ಲೋನಿಕ್ ಡಿಪ್ರೆಷನ್ಸ್ ಯಾಕಾಗತ್ತೆ ಅಂತ ಹೇಳಿದ್ನಲ್ಲಿ ನಿಮಗೆ, ಲೋ ಪ್ರೆಷರ್ಸ್ ಕ್ರಿಯೇಟ್ ಆಗೋದ್ರಿಂದ ಸೈಕ್ಲೋನಿಕ್ ಡಿಪ್ರೆಷನ್ಸ್. ಹಾಗಾಗಿ ಭಾರತದಲ್ಲಿ ವಿಂಟರ್ ಸೀಸನಲ್ಲಿ ಮಳೆ ಬರೋದಕ್ಕೆ ಮುಖ್ಯ ಕಾರಣ ಸೈಕ್ಲೋನಿಕ್ ಡಿಪ್ರೆಷನ್ಸ್. ಚಳಿಗಾಲದಲ್ಲಿ
ದೆಹಲಿ ಪ್ರದೇಶಗಳು ಶೀತವಾಗೋದಕ್ಕೆ ಕಾರಣ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್. ಕೋರಮಂಡಲಕ್ಕೆ ಅತಿ ಹೆಚ್ಚು ಮಳೆ ಬರಲಿಕ್ಕೆ ಕಾರಣ ರಿಟ್ರೀಟ್ ಮಾನ್ಸೂನ್ಸ್. ಮಳೆಗಾಲದಲ್ಲಿ ಮಳೆ ತರೋದು ಯಾವುದು? ಸೌತ್ ವೆಸ್ಟ್ ಮಾನ್ಸೂನ್ಸ್. ಸೊ ಇದಿಷ್ಟು ಪ್ರಶ್ನೆಗೆ ನಾಲ್ಕಕ್ಕೂ ಕೂಡ ಬಹಳ ಉತ್ತಮವಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಮುಂದೆ ಬರೋಣ. ಮಾನ್ಸೂನ್ ಅರೈವ್ಸ್ ಇನ್ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ, ಭಾರತಕ್ಕೆ ಮಾನ್ಸೂನ್ ಯಾವಾಗ ಎಂಟ್ರಿ ಕೊಡುತ್ತೆ ಅಂದರೆ ಅರ್ಲಿ ಜುಲೈ ಜೂನ್ಗೆ ಎಂಟ್ರಿ ಕೊಡುತ್ತೆ. ಅದು ಜುಲೈ ಮಧ್ಯ ಜುಲೈ ಒಳಗೆ ಇಡೀ ಭಾರತವನ್ನು ಅಕ್ವೈರ್ ಮಾಡಿರುತ್ತೆ. ಯಾವುದು? ಈ ನಮ್ಮ ಮಾನ್ಸೂನ್ಸ್ ಏರಿಯಾಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬ್ರಣ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೋಲ್ಡ್ ವೆದರ್ ಸೀಸನ್ ಇನ್ ಇಂಡಿಯಾ? ಭಾರತದಲ್ಲಿ ಅಲ್ಲ, ನಮ್ಮ ಎಕ್ಸಾಮ್ಸಲ್ಲೂ ಹಲವು ಬಾರಿ ಕೇಳಿರುವಂಥ ಪ್ರಶ್ನೆ ಇದು. ನೆನ್ಪಿಡ್ಕೊಳ್ಳಿ, ವೆದರ್ ಸೀಸನ್, ಕೋಲ್ಡ್ ವೆದರ್ ಸೀಸನ್ಸಲ್ಲಿ ಅಂದರೆ ಚಳಿಗಾಲದಲ್ಲಿ ಭಾರತದಲ್ಲಿ ಏನಾಗಿರುತ್ತೆ ಅಂತ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಾನು ನಿಮಗೆ ಅಕ್ಟೋಬರ್ ಹೀಟ್ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದಿರಿ. ಚಳಿಗಾಲದಲ್ಲಿ ಯಾವಾಗಲೂ ಹಗಲು ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೆಯುತ್ತದೆ, ವಾರ್ಮ್ ಡೇಸ್ ಇರ್ತದೆ, ಆ್ಯಂಡ್ ವೆರಿ ಕೂಲ್ ನೈಟ್ ಆ್ಯಂಡ್ ಪ್ಲೆಸೆಂಟ್ ಆಗಿರುತ್ತೆ. ಹಂಗಾಗಿ ಇಲ್ಲಿ ಮಂಜು ಬೀಳೋದು ನಮಗೆ ಚಳಿಗಾಲದಲ್ಲೇ, ಯಾಕೆಂದರೆ ಹಗಲಿನ ಉಷ್ಣಾಂಶಕ್ಕಿಂತ ರಾತ್ರಿಯ ಉಷ್ಣಾಂಶ ತೀವ್ರ ಕಡಿಮೆ ಆಗುತ್ತೆ, ಹಂಗಾಗಿ ಮಂಜು ಬೀಳುತ್ತೆ, ಹಂಗಾಗಿ ವಾರ್ಮ್ ಹೆಚ್ಚಿರುತ್ತೆ ಹಗಲಿನಲ್ಲಿ. ಹಂಗಾಗಿ ಅಕ್ಟೋಬರ್ ಮಾಯಿಶ್ಚರ್ಸ್ ಅಂತ ಕರೆಯೋದೆ ಈ ಚಳಿಗಾಲಕ್ಕಾಗಿ. ನೆನ್ಪಿಟ್ಕೊಳ್ಳಿ, ವೆದರ್ ಸೀಸನ್, ಕೋಲ್ಡ್ ವೆದರ್ ಸೀಸನ್ ಅಂದರೆ ಚಳಿಗಾಲ. ಇಷ್ಟು ಪ್ರಶ್ನೆಗಳು ಬಹಳ ಅದ್ಭುತವಾಗಿ ನಿಮಗೋಸ್ಕರ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿಯವರೆಗೂ ಧನ್ಯವಾದ. ಇಷ್ಟೊಂದು ಒಳ್ಳೆ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿದ್ದೀರಾ? ಹಾಗೆ ಇನ್ನೂ ಅದ್ಭುತವಾದ ವಿಡಿಯೋಗಳು ಬೇಕಂದರೆ ಸ್ಫೂರ್ತಿ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಬೆಲ್ ಐಕಾನ್ ಟಚ್ ಮಾಡೋದನ್ನು ಮರಿಬೇಡಿ, ಕಾರಣ ಇಷ್ಟೇ. ಈ ಬೆಲ್ ಐಕಾನ್ ಟಚ್ ಮಾಡೋದ್ರಿಂದ ನಿಮಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಭಾಳ ಬೇಗನೆ ಸಿಗುತ್ತೆ. ಯಾಕೆಂದರೆ ಸಮಯದ ಅಭಾವ ವ್ಯತ್ಯಾಸ ಇರೋದ್ರಿಂದಾಗಿನೂ ಕೂಡ ಇಂಥದ್ದೇ ಟೈಮ್ಗೆ ವಿಡಿಯೋ ಬರುತ್ತೆ ಅಂತೇಳಿ ಹೇಳಲಿಕ್ಕೆ ನನ್ನ ಕೈಲೂ ಆಗಲ್ಲ. ಹಾಗಾಗಿ ಈ ನೋಟಿಫಿಕೇಶನ್ಸ್ ನಿಮಗೆ ಸಿಗಬೇಕು ಅಂದರೆ ದಯವಿಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಹಾಗೆಯೇ ರಮೇಶ್ ಸರ್ ಅವರ ಎಲ್ಲ ಜಿಯೋಗ್ರಫಿ ವಿಡಿಯೋಗಳನ್ನು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಅದೇ NCERT ಸಿಲೆಬಸ್ನ ನೆಕ್ಸ್ಟ್ ಚಾಪ್ಟರ್, ಚಾಪ್ಟರ್ 5, ನ್ಯಾಚುರಲ್ ವೆಜಿಟೇಷನ್ಸ್ ಆ್ಯಂಡ್ ಅನಿಮಲ್ ಲೈಫ್ಸ್ ಬಗ್ಗೆ ಪೂರ್ಣ ವಿವರಗಳನ್ನು ತರ್ತೀನಿ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್. ಈ ವಿಡಿಯೋಕ್ಕೆ ಧನ್ಯವಾದಗಳು.